ಮೂರು ಕ್ಷೇತ್ರಗಳ ಈ ಉಪಸಮರವನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ಸಿಎಂ. ಮೂರು ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲೋದಕ್ಕೆ ಇವತ್ತು ಪಕ್ಕ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ನಾಳೆಯಿಂದ ಮೂರು ಕ್ಷೇತ್ರಗಳ ಹಳ್ಳಿ ಹಳ್ಳಿಗೂ ಕೂಡ ಕಾಂಗ್ರೆಸ್ ಪಡೆ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಬ್ಲೂ ಪ್ರಿಂಟ್ ಸಿದ್ಧವಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಶಾಸಕರು ಸಂಸದರ ಜೂಮ್ ಸಭೆಯನ್ನ ಕರೆದಿದ್ದಾರೆ ಸಿಎಂ. ಸಚಿವರು, ಶಾಸಕರು, ಸಂಸದರು, ಪರಿಷತ್ ಸದಸ್ಯರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಮೂರು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಮೂರು ಕ್ಷೇತ್ರಗಳ ಚುನಾವಣೆಯ ಹೊಣೆಗಾರಿಕೆಯನ್ನ ಒಬ್ಬೊಬ್ಬರಿಗೆ ವಹಿಸಲು ಈಗ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಸಚಿವರು ಮತ್ತು ಶಾಸಕರಿಗೆ ಟಾಸ್ಕ್ ಅನ್ನ ನೀಡಲಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಗಮನಿಸ್ತಾ ಇದೀವಿ ಮೂರು ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನುವಂಥದ್ದು ಈಗ ಸಿಎಂ ಹಾಗೂ ಡಿಸಿಎಂ ಮುಂದೆ ಇರುವಂತಹ ಅತಿ ದೊಡ್ಡ ಟಾಸ್ಕ್. ಆ ನಿಟ್ಟಿನಲ್ಲಿ ಒಂದಷ್ಟು ಸಭೆಯನ್ನ ನಡೆಸ್ತಾ ಇದ್ದಾರೆ, ಒಂದಷ್ಟು ಜವಾಬ್ದಾರಿಗಳನ್ನ ನೀಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಈಗ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಪಕ್ಕ ಈ ಚುನಾವಣೆಯನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ರೂಪೇಶ್? ಅಶ್ವಿನಿ, ಸಿಎಂ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮೂರು ಕ್ಷೇತ್ರಗಳ ಉಪಚುನಾವಣೆಯನ್ನು ಗೆಲ್ಲಲೇಬೇಕು ಅಂತೇಳಿ ಹೊರಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಘೋಷಣೆ ಆಗಿದೆ, ನಾಮಪತ್ರ ಕೂಡ ಸಲ್ಲಿಕೆ ಆಗಿದೆ. ಶಿಗ್ಗಾವಿ, ಸಂಡೂರು, ಅದೇ ರೀತಿ ಚನ್ನಪಟ್ಟ ಮೂರು ಕ್ಷೇತ್ರಗಳು, ಈ ಕ್ಷೇತ್ರದಲ್ಲಿ ಟಫ್ ಫೈಟ್ ಅಂತೂ ಖಂಡಿತವಾಗಲೂ ಕೂಡ ಇದೆ. ಹೀಗಾಗಿ ಸರ್ಕಾರದ ಭಾಗವಾಗಿರುವಂಥ ಪಕ್ಷಗಳಿಗೆ ಅಥವಾ ಸರ್ಕಾರಕ್ಕೆ ಹೆಚ್ಚು ಲಾಭ ಆಗುತ್ತೆ ಅನ್ನೋದು ಉಪಚುನಾವಣೆಯಲ್ಲಿ ನೋಡೇ ಇದ್ದೇವೆ. ಯಾಕಂತೇಳಿದ್ರೆ ಹಿಂದೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಕೆ ಆರ್ ಪೇಟೆ ಮತ್ತು ಶಿರಾ ಎರಡೂ ಕ್ಷೇತ್ರವನ್ನು ಗೆದ್ದು ಬಿ ಜೆ ಪಿ ಗೆಲುವನ್ನು ಸಾಧಿಸಿತ್ತು, ಅಲ್ಲಿ ಹೋಲ್ಡ್ ಇರಲಿಲ್ಲ. ಹೀಗಾಗಿ ಯಾವುದೇ ಉಪಚುನಾವಣೆ ನಡೆದಾಗಲೂ ಕೂಡ ಸರ್ಕಾರದ ಭಾಗವಾಗಿರೋ ಪಕ್ಷಕ್ಕೆ ಹೆಚ್ಚು ಲಾಭ ಆಗುತ್ತೆ. ಈ ಲಾಭವನ್ನು ಸಿಎಂ ಸಿದ್ದರಾಮಯ್ಯ ಪಡೆಯಬೇಕು ಅಂತೇಳಿ ಹೊರಟಿದ್ದಾರೆ. ಹೀಗಾಗಿಯೇ ಇವತ್ತು ಸಭೆಯನ್ನು ಕರೆಯಲಾಗಿದೆ. ಇವತ್ತು ಶಾಸಕರು ಮತ್ತು ಸಂಸದರ ಸಭೆಯನ್ನು ಕರೆಯಲಾಗಿದೆ. ವಿಡಿಯೋ ಸಂವಾದ ಮೂಲಕ ಈ ಸಭೆ ನಡೀತಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಉಪಚುನಾವಣೆ ನಡೆತಕ್ಕಂಥ ಮೂರು ಕ್ಷೇತ್ರಗಳಿಗೂ ಕೂಡ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಸಾರ್ವತ್ರಿಕ ಚುನಾವಣೆ ಆದರೆ ಅಷ್ಟು ಜನ ಶಾಸಕರು ಇರೋದಿಲ್ಲ, ಅದರ ಅಷ್ಟು ಬಲವು ಕೂಡ ಇರೋದಿಲ್ಲ, ಎಲ್ಲ ಕಡೆ ಚುನಾವಣೆ ಆಗ್ತಾ ಇರುತ್ತೆ. ಹೀಗಾಗಿ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳು ಮಾತ್ರ ಚುನಾವಣೆ ಆಗ್ತಿರೋದ್ರಿಂದ ರಾಜ್ಯದ ಎಲ್ಲ ಶಾಸಕರುಗಳು, ಸಚಿವರುಗಳು, ಅದರಿ ಸಂಸದರುಗಳನ್ನು ಒಂದೊಂದು ಭಾಗಕ್ಕೆ ಉಸ್ತುವಾರಿಗಳನ್ನಾಗಿ ಹಂಚಿಕೆ ಮಾಡಬೇಕು ಅಂತೇಳಿ ಹೊರಡಲಾಗಿದೆ. ಹೋಬಳಿ ಮಟ್ಟದಲ್ಲಿ ಸಂಸದರುಗಳನ್ನು ಅದೇ ರೀತಿಯ ಸಚಿವರುಗಳನ್ನು ನಿಯೋಜನೆ ಮಾಡೋದು, ಗ್ರಾಮ ಮಟ್ಟದಲ್ಲಿ ಶಾಸಕರು ಮತ್ತು ಪರಿಸರ ಶಾಸಕರನ್ನು ನಿಯೋಜನೆ ಮಾಡೋದು, ಈ ಮೂಲಕವಾಗಿ ಚುನಾವಣಾ ನಿರ್ವಹಣೆಗಳು, ಚುನಾವಣಾ ಪ್ರಚಾರ, ಚುನಾವಣೆ ಸಂಬಂಧಪಟ್ಟ ಕಾರ್ಯತಂತ್ರಗಳು, ಅದೇ ರೀತಿಯಾಗಿ ಚುನಾವಣೆ ಸಂಬಂಧಪಟ್ಟ ಪ್ರಣಾಳಿಕೆಗಳು ಏನೆಲ್ಲ ಮಾಡಬೇಕು, ಇದನ್ನು ಮಾಡಲಿಕ್ಕೆ ಇವತ್ತು ಸಭೆಯನ್ನು ಕರೆಯಲಾಗಿದೆ. ಇಲ್ಲಿ ಯಾವ ಕ್ಷೇತ್ರಕ್ಕೆ ಯಾರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಅನುಕೂಲ, ಈ ರೀತಿಯಾಗಿರ್ತಕ್ಕಂಥ ಪ್ಲಾನನ್ನು ಇವತ್ತು ಮಾಡಲಾಗುತ್ತೆ. ಈ ಸಭೆ ಇವತ್ತು ಉಪಚುನಾವಣೆ ಗೆಲ್ಲುವಂಥ ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.